ಅಪ್ಪು ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರಯೋಗ. ನಿಸರ್ಗ, ಕಾಡು, ಪ್ರಾಣಿಗಳು ಮಧ್ಯೆ ನಡೆದಿರುವಂತಹ ಘಟನೆಗಳ ಒಂದು ಸಿನಿಮಾ. ಇವತ್ತು ಗಂಧದ ಗುಡಿ ಟೀಸರ್ ಬಿಡುಗಡೆಯ ಸಮಾರಂಭ ಮತ್ತು ಪುನೀತ್ ಪರ್ವ ಆಚರಣೆಯನ್ನು ನಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಭಾಗವಹಿಸಲು ನನಗೆ ಸಂತೋಷ ಆಗ್ತಾ ಇದೆ. ಅಪ್ಪನ ಕಳ್ಕೊಂಡು ಒಂದು ವರ್ಷ ಆಗಿದೆ, ಆದರೂ ಕೂಡ ಅಪ್ಪು ಇಲ್ಲೇ ನಮ್ಮ ಜೊತೆಗೆ ಇದ್ದಾನೆ ಅನ್ನುವಂಥ ಭಾವನೆ ಇವತ್ತಿಗೂ ಕೂಡ ನನಗೆ ಬರ್ತದೆ. ನಾನು ಕರ್ನಾಟಕದ ಉದ್ದಗಲಕ್ಕೂ ಹೋದಾಗ ಒಳ್ಳೆಗಾಲದಿಂದ ಹಿಡಿದು ಬೀದರ್ವರೆಗೂ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಲ್ಲಿ ಅಪ್ಪನ ಛಾಯಾಚಿತ್ರ, ನಮ್ಮನ ನೆನಪು, ಯುವಕರ ಒಂದು ಸಂಪೂರ್ಣವಾದಂಥ ಆ ಯುವಕರನ್ನು ನೋಡಿದಾಗ, ಅಪ್ಪನ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ ಕೆಲವೊಮ್ಮೆ ವಿಸ್ಮಿತನಾಗ್ತೇನೆ. ಇದು ದೇವರ ಒಂದು ಆಶೀರ್ವಾದ, ದೈವಿಚ್ಛೆ ಅಂತ ನಾನು ಅಂತ ವ್ಯಕ್ತಿತ್ವಕ್ಕೆ ಆಶೀರ್ವಾದ ದೇವ್ರದ್ದಿದೆ. ನಮ್ಮ ಜೊತೆಗಿನ್ನ ಭಾಳ ವರ್ಷ ಬದುಕಿ ಬಾಳಬೇಕಾಗಿತ್ತು. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ. ಅಪ್ಪು ಬಗ್ಗೆ ಎರಡು ವಿಶೇಷತೆ. ಒಂದು, ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಖ್ಯಾತಿಯಾಗಿದ್ದಾರೆ, ಬಾಲ ಕಲಾವಿದರಾಗಿ ಅತಿ ಹೆಚ್ಚು ಖ್ಯಾತಿಯಾದರು. ಆದರೆ ನಮ್ಮೆಲ್ಲರ ಒಂದು ದೌರ್ಭಾಗ್ಯ, ಅತಿ ಸಣ್ಣ ವಯಸ್ಸಿನಲ್ಲಿ ನಮ್ಮ ಬಿಟ್ಟೋಗಿದ್ದಾರೆ. ಆದರೂ ಕೂಡ ಅವರ ಕೆಲಸಗಳು, ಅವರ ಆದರ್ಶಗಳು ಮತ್ತು ಅವರ ನಟನೆ ಮಾಡಿರುವಂತಹ ಸಿನಿಮಾಗಳು ಇಂದಿಗೂ ಕೂಡ ಜನಮಾನಸದಲ್ಲಿ ಜೀವಂತವಾಗಿದ್ದಾವೆ. ಅದರ ಮುಖಾಂತರ ಅಪ್ಪು ಕೂಡ ಜೀವಂತವಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ನವೆಂಬರ್ 1ರಂದು ಅಪ್ಪು ಅವರಿಗೆ ಕರ್ನಾಟಕದ ಶ್ರೇಷ್ಠ ಪ್ರಶಸ್ತಿಯಾಗಿರುವಂತಹ ಕರ್ನಾಟಕ ರತ್ನವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ವಿಧಾನಸಭೆಯ ಮುಖ್ಯ ದ್ವಾರದ ಮೆಟ್ಟಲ ಮೇಲೆ ಅಪ್ಪುಗೆ ಆ ಒಂದು ಮರಣೋತ್ತರ ಸನ್ಮಾನವನ್ನು, ಒಂದು ಗೌರವವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಎಲ್ಲ ಯುವಕರಿಗೆ ಒಂದು ಪ್ರೇರಣೆ ಆಗಿರುವಂಥ ಒಂದು ಗೌರವ ಅಂತ ಕೂಡ ನಾನು ಭಾವಿಸ್ತೇನೆ. ಗಂಧದ ಗುಡಿ ಕೂಡ ಅತ್ಯಂತ ಯಶಸ್ವಿಯಾಗಲಿ, ಅದೇ ರೀತಿ ಅಪ್ಪು ಪರ್ವವು ಕೂಡ ಯಶಸ್ವಿಯಾಗಲಿ ಮತ್ತು ಸುಮಾರು 1 ವಾರ 10 ದಿವಸ ನಡೆಯುವಂಥ ಕರ್ನಾಟಕ ರತ್ನದ ಸಂಭ್ರಮವೂ ಕೂಡ ಯಶಸ್ವಿಯಾಗಲಿ. ಇದರ ಮುಖಾಂತರ ನಾವು ಅಪ್ಪುಗೆ ನಮ್ಮ ಪ್ರೀತಿಯನ್ನು, ನಮ್ಮ ವಾತ್ಸಲ್ಯವನ್ನು ನಾವು ತೋರಿಸೋದಕ್ಕೆ ಅವಕಾಶ ಸಿಗ್ತದೆ, ಇಡೀ ಸಮಸ್ತ ಕನ್ನಡ ನಾಡಿಗೆ ಸಿಗ್ತದೆ ಅನ್ನುವಂಥ ಆಶಾಭಾವನೆಯೊಂದಿಗೆ ನಾನು ಮತ್ತೊಮ್ಮೆ ಗಂಧದ ಗುಡಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಖಂಡಿತವಾಗಿಯೂ ಅದು ನೇಚರ್ ಇರುವಂಥ ಒಂದು ನಿಸರ್ಗ ರಕ್ಷಣೆ, ನಿಸರ್ಗದ ಬಗ್ಗೆ ಇರುವಂಥ ಸಿನಿಮಾ ಇರೋದ್ರಿಂದ ಇವತ್ತಿನ ಕಾಲದಲ್ಲಿ ನಿಸರ್ಗದ ಬಗ್ಗೆ ಜಾಗೃತಿ ಮಾಡುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಅಪ್ಪುಕ್ಕಿಂತ ಮತ್ತಿನ್ಯಾರು